ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣ್ಣಿನ ಪಾತ್ರೆ ಅಡಿಗೆಗಳು ಚಾನಲ್ಗೆ ಸ್ವಾಗತ. ಇವತ್ ನಾನು ಸಾಯಂಕಾಲದ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಒಂದು ಕ್ರಿಸ್ಪಿ ಆಗಿರುವಂತಹ ದಿಢೀರ್ ಆಗಿ ಮಾಡುವಂತಹ ಚಕ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಮಾಡುವ ಒಂದು ವಿಧಾನ ನೋಡ್ಕೊಳ್ಳೋಣ. ತುಂಬಾ ಸುಲಭವಾಗಿ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಮತ್ತೆ ದಿಢೀರ್ ಆಗಿ ಕೂಡ ಮಾಡ್ಕೊಳ್ಬಹುದು. ಹೊರಗಡೆ ತಿನ್ನೋದಕ್ಕಿಂತ ನಾವ್ ಈ ತರ ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ಒಂದು ಒಳ್ಳೆ ರುಚಿ ಕೊಡುತ್ತೆ. ಬನ್ನಿ ಹಾಗಾದ್ರೆ ಮಾಡುವ ಒಂದು ವಿಧಾನ ನೋಡ್ಕೊಳ್ಳೋಣ. ನಾನು ಇಲ್ಲಿ ಚಕ್ಲಿಗೆ 2 ಬಟ್ಲದಷ್ಟು ಅಕ್ಕಿ ಹಿಟ್ಟನ ಹಾಕೊಳ್ತೇನೆ. 2 ಬಟ್ಲದಷ್ಟು ಅಕ್ಕಿ ಹಿಟ್ಟನ ಹಾಕೊಂಡ್ರೆ ಅದಕ್ಕೆ 1 ಬಟ್ಲದಷ್ಟು ಹುರುಗಡಲೆ ಹಿಟ್ಟನ ಹಾಕೊಳ್ಬೇಕಾಗ್ತತಿ. ನಾನು ಇಲ್ಲಿ ಮೊದಲು 1 ಹಾಕಿದೀನಿ, ಈಗ ಇದು 2ನೇದ್ದು. 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿದೀನಿ. ಈಗ ಇದು 1/2 ಹುರುಗಡಲೆ ಹಿಟ್ಟು ಹಾಕಿದೀನಿ. ಈಗ ಉಳಿದ ಪದಾರ್ಥಗಳನ್ನ ಹಾಕೊಳ್ಳೋಣ. ಈಗ 1 ಚಿಟಿಕೆ ಹಿಂಗ್ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಅಜವಾನ 1 ಚಮಚದಷ್ಟು, ಕರಿ ಎಳ್ಳು 2 ಚಮಚದಷ್ಟು ತಗೊಂಡಿದ್ದೀನಿ. ಇಲ್ಲಿ ಬಿಸಿ ಎಣ್ಣೆನ 1 ದೊಡ್ಡ 2 ಚಮಚದಷ್ಟು ಬಿಸಿ ಎಣ್ಣೆ ಹಾಕಿದೀನಿ. ಅದಕ್ಕೆ ಇಷ್ಟ ಹಾಕಿದ್ರೆ ಸಾಕು. ಇದನ್ನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಇದನ್ನ ಎಣ್ಣೆ ಹಾಕಿದ್ಮೇಲೆ, ಬಿಸಿ ಬಿಸಿ ಎಣ್ಣೆನ ಹಾಕಿದ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಹೀಗ್ ಮಾಡೋದ್ರಿಂದ ಚಕ್ಲಿ ತುಂಬಾ ಹಗುರವಾಗಿ ಬರ್ತವೆ. 5 ನಿಮಿಷದವರೆಗೂ ಈ ತರ ಒಣ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ನಾವು ಹಿಟ್ಟನ್ನ ಕಲಸ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು. ನಾನೇನ್ ಬಿಸಿನೀರ್ ಹಾಕಿಲ್ಲ, ಇಲ್ಲಿ ತಣ್ಣೀರನ್ನೇ ಬಳಸ್ತಾ ಇದ್ದೀನಿ. ಬಿಸಿನೀರ್ ಹಾಕೋ ಅವಶ್ಯಕತೆನೇ ಇಲ್ಲ, ತಣ್ಣೀರನ್ನ ಹಾಕಿ ಕಲಸ್ಕೋಬಹುದು. ಕೆಲವೊಬ್ರು ಚಕ್ಲಿ ಮಾಡುವಾಗ ಸ್ವಲ್ಪ ಉಗುರು ಬೆಚ್ಚಗಳ ನೀರ್ ಹಾಕ್ತಾರೆ, ಇದಕ್ಕೇನ್ ಹಾಕೋ ಅವಶ್ಯಕತೆ ಏನಿಲ್ಲ. ನೋಡಿ, ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಸ್ವಲ್ಪ ಗಟ್ಟಿಯಾಗಿನೇ ಕಲಸಿದೀನಿ, ಇಷ್ಟಾದ್ರೆ ಸಾಕು. ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಚಕ್ಲಿ ಒರಳಿಗೆ ಹಾಕೊಳ್ಬೇಕಾಗುತ್ತೆ. ನನ್ನ ಒಂದು ಚಕ್ಲಿ ಹಿಟ್ಟು ಈ ಹದಕ್ಕಿದೆ ನೋಡಿ, ಇಷ್ಟು ಗಟ್ಟಿಯಾಗಿದೆ. ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಈ ಬಿಲ್ಲೆನ ಬಳಸ್ತಾ ಇದ್ದೀನಿ. ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಈ ತರ ಮಣೆ ಮೇಲೆ ನಾನು ಈ ತರ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡಬಹುದು ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಕಾದಿದೆ ಎಣ್ಣೆ. ಒಂದೊಂದೇ ಆಗಿ ಬಿಡ್ತಾ ಇದ್ದೀನಿ.
ಎರಡೂ ಕಡೆನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಚಕ್ಲಿ ಗರಿ ಗರಿ ಆಗಿದೆ, ಎರಡೂ ಕಡೆನೂ ಚೆನ್ನಾಗಿ ಬೆಂದಿದೆ. ಇಷ್ಟಾದ್ರೆ ಸಾಕು, ಇದನ್ನ ತೆಗಿತಾ ಇದ್ದೀನಿ. ಸ್ವಲ್ಪ ಉರಿ ಕೂಡ ಕಡಿಮೆ ಉರಿಯಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು, ಯಾಕಂದ್ರೆ ತುಂಬಾ ಉರಿ ಮಾಡ್ಕೊಂಡ್ಬಿಟ್ರೆ ಬೇಗ ಸೀದ್ ಹೋಗ್ಬಿಡತ್ತೆ. ಒಳಗಡೆ ಹಸಿ ಹಸಿಯಾಗಿರುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಆಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಂ ಉರಿಯಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ, ಗರಿ ಗರಿ ಆಗಿರುವಂತಹ ದಿಢೀರ್ ಚಕ್ಲಿ ರೆಡಿ ಆಗಿದೆ. ಇದೇ ತರ ನಾವೆಲ್ಲಾನು ಮಾಡ್ಕೊಳ್ಬೇಕಾಗತ್ತೆ. ಈಗ ಎಲ್ಲಾ ನಾನು ಚಕ್ಲಿಗಳನ್ನ ಕರೆದಿಟ್ಕೊಂಡಿದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಮತ್ತು ಹಗುರವಾಗಿ ಕೂಡ ಇರುತ್ತೆ, ಗಟ್ಟಿಯಾಗಿ ಬರಲ್ಲ, ತುಂಬಾ ಚೆನ್ನಾಗಿ ಹಗುರವಾಗಿ ಬರುತ್ತೆ. ನೀವು ದಿಢೀರಾಗಿ ನಾವು ಮನೆಯಲ್ಲಿ ಅಕ್ಕಿ ಕಡ್ಲೆ ಪುಟಾಣಿ ಹಿಟ್ಟನ್ನ ಬಳಸಿ ನಾವು ಈ ತರ ಮಾಡ್ಕೋಬಹುದು. ಈಗ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ಈಗ ನಾನು ಸರ್ವ್ ಮಾಡ್ಕೊಂಡಿದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಾಯಂಕಾಲದ ಟೀ ಟೈಮ್ ಜೊತೆ ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾದಂತಹ ಒಂದು ಚಕ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ನೀವು ಕೂಡ. ಇವತ್ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.